ಹೇಳಿ ಹೇಳಿ ಅಮ್ಮ. ನಮಸ್ತೆ ಸರ್. ನಮಸ್ತೆ ಸರ್. ಹೇಳಿ ಅಮ್ಮ. ಸರ್, ನನ್ನ ಒಬ್ರು ಮಂಗಳಮುಖಿ ಸರ್. ಓಕೆ. ನಾನು ಈ ತರ ನನ್ನ ಜೀವನ ತುಂಬಾ ವಿಚಿತ್ರ ಆಗಿದೆ ಸರ್. ನನಗೆ ನನ್ನ ಮನೆಯಲ್ಲಿ ನನಗೆ ಇಷ್ಟಪಡಲ್ಲ ಸರ್, ಹೊರಗಡೆ ಜನ ಇಷ್ಟಪಡಲ್ಲ. ನನಗೆ ಈ ತರ ಆಗಿದ್ದಕ್ಕೆ ನನ್ನ ಯಾರು ಇಷ್ಟಪಡಲ್ಲ ಸರ್. ನನಗೆ ತುಂಬಾ ನೋವು ಕಾಡ್ತಿದೆ ಸರ್. ನನಗೆ ನನಗೆ ಒಂದು ಹೆಣ್ಣಿನ ಭಾವನೆಗಳು, ಹೆಣ್ಣಿನ ಆಸೆಗಳು ಹುಟ್ಕೊಂತ ಇದ್ದವು ಸರ್ ನನಗೆ. ಓಕೆ. ಅವ್ರ ಹೆಣ್ಣಿನ ಮನಸ್ಸು ಯಾವ ತರ ಇರುತ್ತೋ ಆ ತರ ಅನ್ಸುತ್ತೆ ಸರ್. ಒಬ್ರು ಇವಾಗ ನಮ್ಗೆ ನಾವ್ ಯಾವ ಹೆಣ್ಮಕ್ಳು ಆ ತರ ಇರ್ಬೇಕು ಅದೇ ತರ ಇರ್ಬೇಕಂತ ಅನ್ಸುತ್ತೆ ಸರ್ ನನ್ಗೆ. ಆದ್ರೆ ಈ ಸಮಾಜ ಒಪ್ಪಲ್ಲ, ಯಾರು ಒಪ್ಪಲ್ಲ ಅಂತ ಸುಮ್ನೆ ಅದೀನಿ ಸರ್. ಆದ್ರೂ ನನಗೆ ಒಬ್ಬರ ಮೇಲೆ ಲವ್ ಆಯ್ತು ಸರ್. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನ ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನ ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು. ಒಬ್ಬರು ಹುಡುಗನ ಮೇಲೆ ಲವ್ ಆಯ್ತು ಸರ್. ಆ ಒಬ್ಬ ವ್ಯಕ್ತಿ ಮೇಲೆ ಲವ್ ಆಯ್ತು ಸರ್. ಅವರು ಬೇರೆ ಊರು ಸರ್, ನಮ್ದು ಬೇರೆ ಊರು. ಅವ್ರದ್ದು ನಮಗೆ ರಾಂಗ್ ನಂಬರ್ ಆಗಿ ಕನೆಕ್ಟ್ ಆಯ್ತು ಸರ್ ಅವ್ರಿಗೂ ನನಗೂ. ಕನೆಕ್ಟ್ ಆದ್ಮೇಲೆ ಅವರು ನನಗೆ ಮಾತಾಡ್ತಾ ಇದ್ರು ಸರ್. ಅವನ ಹೆಣ್ಮಗಳು ತಿಳ್ಕೊಂಡ್ಬಿಟ್ರು, ನಾನು ಒಬ್ಬ ಒಳ್ಳೆ ಫ್ರೆಂಡ್ ಅಂತ ತಿಳ್ಕೊಂಡೆ ಸರ್. ಹಂಗೆ ಅವರು ಹೆಣ್ಣು ತಿಳ್ಕೊಂಡು ನನ್ನ ಲವ್ ಮಾಡಕ್ ಶುರು ಮಾಡಿದ್ ಸರ್. ನಾನು ಎಲ್ಲ ಹೇಳ್ಬೇಕು ಅನ್ಕೊಂಡೆ, ಈ ತರ ಮಂಗಳ ಮುಖ್ಯ ಅದೀನಿ ಹೆಣ್ಮಗಳೆಲ್ಲ ನಾನು ಅಂತ ಹೇಳ್ಬೇಕು ಅನ್ಕೊಂಡೆ ಸರ್. ನಾ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನನ್ಗೆ ಹೇಳಕ್ ಮನ್ಸಲ್ಲ ಸರ್. ಯಾಕೆಂತಂದ್ರೆ ನನ್ನ ಮನೇಲಿ ನನ್ನ ತಾಯಿನೂ ಕಳ್ಕೊಂಡಿದ್ದೀನಿ, ನನ್ಗೆ ಯಾರು ಇಲ್ಲ ಮನೇಲಿ, ನೆಮ್ಮದಿನೇ ಇಲ್ಲ. ಇವನಿಂದಾದ್ರೂ ಎರಡು ಮಾತಾಡ್ಕೊಂತ ಇದ್ರೆ ಮನ್ಸಿನ ಸಮಾಧಾನ ಆಗುತ್ತೆ, ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ಖುಷಿ ಇದ್ರೆ ನೋವು ಮರಿಬೋದು ಅಂತ ನಾನು ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ಬಂದೆ ಸರ್. 6 ತಿಂಗಳು ಫ್ರೆಂಡ್ ಆಗಿದ್ದು, 3 ವರ್ಷ ಲವ್ ಮಾಡ್ತೀವಿ ಸರ್ ನಾ ಇಬ್ರು. ಓಕೆ. ಹಾ ಸರ್, 3 ವರ್ಷ ಲವ್ ಮಾಡಿದ್ವಿ. ಅವನ್ನೆಲ್ಲ ಕೇಳ್ತಾ ಇದ್ದ, ನನ್ನ ಲವ್ ಮಾಡ್ತೀನಿ ಅಂತ ಇದ್ದೀವಿ, ಎಲ್ಲ ಲವ್ ಮಾಡಿ ಮೀಟ್ ಆಗು, ನಿಮ್ ಜೊತೆ ವಿಡಿಯೋ ಕಾಲ್ ಮಾಡ ಅದು ಮಾಡಂತ ಇದ್ದ ಸರ್. ನಂಗೆ ಆಗ್ತಾ ಇರಲಿಲ್ಲ, ಯಾಕಂತಂದ್ರೆ ನನ್ನ ಈ ತರ ಅದೇನಂತ ಗೊತ್ತಾಗ್ಬಿಟ್ರೆ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ ಅಂತ ತುಂಬಾ ಮನ್ಸಿಗೆ ಲವ್ ಮಾಡಿದೆ ಸರ್. ನಾನು ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದೆ, ಅವ್ನು ಕೇಳ್ದಂಗೆಲ್ಲ ನನ್ನ ಹತ್ರ ಹಂಗೆ ಸಾಲ ಕೇಳ್ತಾ ಇದ್ದೆ ಸರ್ ಅಂತ. ನಾವು ಬಡವರು ಸರ್, ಸಾಲ ಕೊಡ್ತಾ ಇದ್ದೆ ಅವ್ರ ಹತ್ರ, ಇವ್ರ ಹತ್ರ ಕೈ ಕಾಲು ಬಿದ್ಕೇಸಿ ಅವ್ನಿಗೆ ದುಡ್ಡು ಕೊಡ್ತಾ ಇದ್ದೆ. ಅವನ್ನೆಲ್ಲ ಚೆನ್ನಾಗಿ ಇಂಜಿನಿಯರಿಂಗ್ ಓದ್ತಾ ಇದ್ದೆ ಸರ್. ಅವ್ನಿಗೆ ಪಾಪ ಅವರು ಬಡ ಮಗ ಹುಡುಗ ಅಂತ ನನ್ನ ಕೇಸಿ ನಾನು ಅವ್ರ ಹತ್ರ ಇವ್ರ ಹತ್ರ ಸಾಲ ಮಾಡಿ ಎಲ್ಲ ದುಡ್ಡು ಕೊಟ್ಟೆ ಸರ್. ಅವನ ಎಲ್ಲ 3 ವರ್ಷ ಲವ್ ಮಾಡಿದೆ ಸರ್. ಇವಾಗ ನಾನು ಹತ್ರ ಹೇಳ್ಕೊಂಡೆ, ನಿನ್ನ ಹತ್ರ ಬರ್ತೀನಿ ಅಂತಂದ ಸರ್. ಸರಿ, ನಾ ಎಲ್ಲ ಹೇಳ್ಬೇಕು, ನಾನು ಹೆಂಗಿದ್ರು ಒಪ್ಕೊಂತೀಯಾ ಅಂತ ಕೇಳಿದೆ ಸರ್. ಹಾ ಒಪ್ಕೊಂತೀನಿ ಅಂತ ಹೇಳ್ದೆ ಸರ್. ಅವನು ನಮ್ಮೂರಿಗೆ ಬಂದ ಸರ್. ನಾನು ಅವತ್ತರ ಹೇಳ್ಕೊಂಡೆ, ನೋಡಪ್ಪ ನಾನೇ ಈ ತರ ನೀನ್ ಲವ್ ಮಾಡಿರೋದು ನಾನೇ ಮಾಡಿನಿ, ನಾನು ನನ್ಗೆ ಈ ತರ ಏನ್ ಶಿಕ್ಷೆ ಕೊಡ್ತಿ ಕೂಡ ಅನ್ಭವಿಸ್ತೀನಿ, ನೀನ್ ತುಂಬಾ ಮನ್ಸಾರ ಇಷ್ಟಪಟ್ಟಿನಿ, ಮನ್ಸಾರ ಲವ್ ಮಾಡಿನಿ, ನೀನ್ ನಾನೇನು ಮನೆಗೆ ಇಟ್ಟು ಕರ್ಕೊಂಡು ಇಟ್ಕೊಂಡು ಬೇಡ, ನನ್ನ ಮದುವೆ ಆಗೋದು ಬೇಡ, ನನಗೂ ಗೊತ್ತಾಗುತ್ತೆ ನಮ್ಮಂತರ್ ಮದುವೆ ಆಗಕ್ ಆಗಲ್ಲ, ಮನೆ ಕರ್ಕೊಂಡು ಇಟ್ಕೊಂಡ್ ಆಗಲ್ಲ ಅಂತ ಎರಡೇ ಎರಡು ಮಾತಾಡ್ಕೊಂತ ಇರು ಅಂತ ಕೈ ಕಾಲು ಬಿದ್ದೆ ಸರ್. ಕಾಲು ಬಿದ್ದೆ, ಕೈ ಬಿದ್ದೆ, ಆದ್ರೆ ಅವ್ರನ್ನ ಕಾಲಲ್ಲಿ ಒದ್ದೋಗ್ಬಿಟ್ರಿ ಸರ್ ನನ್ನ. ಅವರು ಆ ತರ ಹೋಗುತ್ತೇನೆ, ಸತ್ತೋಗ್ಬೇಕು ಹಂಗಂತ ಬೈತಾರ ಸರ್. ನಾನು ಬೇರೆ ಇಲ್ಲಾಂದ್ರೆ ಮನೆ ಮಾಡ್ಕೊಂಡು ಕೂಲಿ ನಾಲಿ ಮಾಡಿ ಜೀವನ ಮಾಡ್ಬೇಕಂತ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ ಸರ್. ನಮ್ಮ ಮರ್ಯಾದೆ ಹೋಗುತ್ತೆ ಬೇರೆ ಮನೆ ಮಾಡಿದ್ರೆ ಅಂತಾರೆ ಸರ್. ಅಪ್ಪ ಅಮ್ಮನ ಜೊತೆನೆ ಅದೀನಿ ಸರ್. ನನ್ನ ತಾಯಿ ತೀರ್ಕೊಂಡ್ರು, ತಾಯಿ ತೀರ್ಕೊಂಡ್ಮೇಲೆ ನಮ್ಮ ಅಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡೆ ಸರ್ ನಮ್ಮಪ್ಪ. ಒಂದು ನಿಮ್ ಬಗ್ಗೆ ನನಗೆ ಖುಷಿ ಆಗ್ತಾ ಇರೋದು, ಇದು ಯಾವ್ದು ನೀವು ಮಾಡ್ಕೊಂಡಂತಹ ತಪ್ಪಲ್ಲ, ಇದು ನಿಮ್ಗೆ ಸದಾ ಕಾಲ ನೆನಪಲ್ಲಿರಬೇಕು. ಓಕೆ, ಎರಡು ವಿಚಾರ ನಾನು ಎಲ್ಲವನ್ನ ಬಿಡಿಸಿ ಹೇಳೋಕು ಮುಂಚೆ ಎರಡು ವಿಚಾರ ನಿಮ್ಗೆ ಹೇಳ್ತೀನಿ. ಇಲ್ಲಿ ಸೋತವರನ್ನ ಅಥವಾ ಈ ರೀತಿ ಆದವರನ್ನ ಸಹಜವಾಗಿ ನೀನ್ ನಿರೀಕ್ಷೆ ಮಾಡದೇ ಇದ್ರು ಕೂಡ ಸಮಾಜ ಹೀಗೇ ನೋಡುತ್ತೆ, ನಿನ್ ಬೇರೆ ರೀತಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಒಂದು ಹಂತದವರೆಗೆ ನಿನ್ನ ಪ್ರಾಣವನ್ನ ನೀನ್ ಉಳಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ದಂಗೆ ಅಥವಾ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದಂಗೆ ಇದು ಭಗವಂತ ಕೊಟ್ಟಿರುವಂತಹ ಒಂದು ವಿಚಾರ. ಅವನ್ ಏನೋ ಒಂದು ಉದ್ದೇಶ ಇದೆ, ಅವನ್ ಕೊಟ್ಟಿದ್ದಾನೆ, ಅದನ್ನ ಅನುಭವಿಸ್ಬೇಕು ಅನ್ಕೊಂಡು ನೀನು ಈಗ ಸ್ವಲ್ಪ ಧೈರ್ಯವಾಗಿ ಮುಂದೆ ಹೋದ್ರೆ ನಿನ್ಗೊಂದು ನಾಳೆ ಉತ್ತಮ ಬದುಕಿ ಇದೆ. ಆದ್ರೆ ದಯವಿಟ್ಟು ನಿಮ್ಮ ಮನೆಯವರು, ನಿಮ್ಮ ಊರಿನವರು, ಅವರು ಇವರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಈ ಸತ್ಯ ಗೊತ್ತಾದ್ಮೇಲೆ ನನ್ನ ನೋಡೋ ರೀತಿ ಬೇರೆ ಆಗಿದೆ, ಇದೆಲ್ಲವೂ ಕೂಡ ನಿರೀಕ್ಷೆ ಮಾಡಿದೀಯಾ, ನಿಂಗೆ ಅಂತಾರೆ ಅಂತ ನಿನಗೆ ಗೊತ್ತು ಚೆನ್ನಾಗಿ. ತುಂಬಾ ಅಂತಾರೆ ಸರ್ ನೋಡಿ ಅಲ್ವಾ. ಅಂಡ್ ಇನ್ನೊಂದು ಈ ಪ್ರೀತಿ ವಿಚಾರಕ್ಕೆ ಬರ್ತೀನಿ. ನೀನು ಈ ಮುಂಚೆ ಒಂದು ಮಾತು ಹೇಳಿದೆ, ನಾನು ವಿಡಿಯೋ ಕಾಲ್ ಮಾಡುವಂದಾಗೆಲ್ಲ ಅಥವಾ ನೇರವಾಗಿ ಭೇಟಿ ಆಗ್ಬೇಕು ಅಂದಾಗೆಲ್ಲ ನನಗೆ ಒಂದು ಭಯ ಇತ್ತು, ಎಲ್ಲಿ ನನ್ನ ನಿಜವಾದ ರೂಪವನ್ನು ಅಥವಾ ನಿಜ ಕೆಲವು ಸತ್ಯಗಳು ಗೊತ್ತಾದ ಮೇಲೆ ಎಲ್ಲಿ ದೂರ ಇಟ್ಬಿಡ್ತಾನೋ ಅಂದ್ಕೊಂಡು ನಾನು ಮರೆಮಾಚ್ತಾ ಇದ್ದೆ ಅಥವಾ ದೂರನೇ ಇರ್ತಾ ಇದ್ದೆ. ನಿನ್ಗೆ ಅವತ್ತೇ ಗೊತ್ತಿತ್ತು, ಹೌದು ಮುಂದೆ ಅವತ್ತು ಒಂದಿಸ ಹೀಗಾಗುತ್ತೆ ಅಂತ ನಿನ್ಗೆ ಅವತ್ತೇ ಗೊತ್ತಿತ್ತು, ಹೌದಲ್ವಾ? ಹಾ ಗೊತ್ತಿತ್ತು. ಅದು ನಿನ್ ತಪ್ಪಲ್ವಾ?
ಈಗ ನೀನ್ ಪ್ರೀತಿ ಮಾಡಿದ ತಪ್ಪಲ್ಲ, ಬಟ್ ಮುಂದೆ ಯಾವತ್ತು ಒಂದ್ ದಿವಸ ಹಿಂಗ ಇವತ್ ಅಂತ ನೋವಾಗುತ್ತೆ ಅಂತ ನೀನ್ ಅವತ್ತೇ ಸ್ವಲ್ಪ ಹೇಳ್ಬಿಟ್ಟಿದ್ರೆ ಇಷ್ಟು ಹಚ್ಕೊಳ್ತಿರ್ಲಿಲ್ಲ ನೀನ್ ಯಾರನ್ನೋ ಒಬ್ರನ್ನ, ಇಷ್ಟು ನೋವು ಪಡ್ತಿರ್ಲಿಲ್ಲ ಇವತ್ತು. ನಾನು ಇದನ್ನೇ ಹೇಳೋದು, ಯಾವುದು ಸಂಬಂಧಗಳಾಗಿರ್ಬೋದು, ಅದು ನಾನಾಗಿರ್ಬೋದು, ನೀನಾಗಿರ್ಬೋದು, ಎಂಥವರೇ ಆಗಿರ್ಬೋದಮ್ಮ, ಸಂಬಂಧಗಳಲ್ಲಿ ಹೌದಾ ಹೌದು ಇಲ್ವಾ ಇಲ್ಲ, ಸತ್ಯಗಳು ಹೇಳದಷ್ಟು ಮುಂದೆ ಹಾಗೂ ಅವಘಡಗಳಿಂದ, ಮುಂದೆ ಹಾಗೂ ಅನಾಹುತಗಳಿಂದ ನಾವು ಈಗಲೇ ತಪ್ಪಿಸ್ಕೊಳ್ತೀವಿ. ನೀನ್ ಅವತ್ತು ಒಂದ್ ಪಕ್ಷ ಮನ್ಸು ಮಾಡಿ ಇದ್ರೆ ಇರ್ಲಿ ಇಲ್ಲಾಂದ್ರೆ ದೂರ ಹೋಗ್ಲಿ ಅನ್ಕೊಂಡು ಸತ್ಯ ಹೇಳ್ಬಿಟ್ಟಿದ್ರೆ ಆತ ಒಳ್ಳೆಯವನೇ ಆಗಿದ್ರೆ ನಿನ್ ಜೊತೆ ಒಂದ್ ಫ್ರೆಂಡ್ಶಿಪ್ ಆಗಿ ಇರೋಣ, ಬಟ್ ಆತ ಒಂದಷ್ಟು ನಿರೀಕ್ಷೆ ಇಟ್ಟಿರ್ತಾನೆ ಸಹಜವಾಗಿ. ಅದ್ ಯಾವುದು ಸತ್ಯ ಅಲ್ಲ ಅಂತ ಗೊತ್ತಾದ್ಮೇಲೆ ಅವನ್ ಆ ರೀತಿ ನಡ್ಕೊಳ್ಳೋದ್ ಸಹಜ. ನಾನು ಹಾಗಂತ ನಿನ್ನ ನಾನ್ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಬಟ್ ದಯವಿಟ್ಟು ಹೇಳ್ತೀನಿ, ನಿಮ್ ಕಾಲಿಂಗ್ ಬೈತೀನಿ, ಇಷ್ಟೆಲ್ಲ ಬೈ ಬಯಸ್ಕೊಂತೀನಿ, ಒಡಿ ಹೊಡ್ತಗೊಂತೀನಿ, ತಪ್ಪು ಮಾಡಿ ನಾವತ್ತೇ ಹೇಳ್ಬೇಕಂತ ಹೇಳಿಲ್ಲ ನನ್ಗೆ, ಯಾಕಂತಂದ್ರೆ ನನ್ಗೆ ಹೇಳಕ್ ನನ್ ಮನಸ್ಸು ಬರ್ಲಿಲ್ಲ ಆ ಟೈಮಲ್ಲಿ, ಹಂಗಿತ್ತು ದೇವ್ರ ಹಣೆ ಬರೀತು ಬರೆದ್ಬಿಟ್ಟು ನನಗೆ ಗೊತ್ತಾಗ್ಲಿಲ್ಲಪ್ಪ. ನಿನ್ ಕಾಲ್ ಮುಗಿತೀನಿ, ಫ್ರೆಂಡ್ ತರ ಒಬ್ಬ ಒಳ್ಳೆ ಫ್ರೆಂಡ್ ತರ ಎರಡೇ ಎರಡು ಮಾತಾಡ್ಕೊಂತೀರಂತ ಹೇಳಿದೆ ಸರ್ ಅವರಿಗೆ, ಆದ್ರೆ ಅವ್ರ ಕಾಲಲ್ಲಿ ಒದ್ದು ಹೋಗ್ಬಿಟ್ರಿ ಸರ್, ಕಾಲಿಗೆ ಕಾಲ್ ಮುಗಿದೆ ಸರ್, ಕಾಲ್ ಹಿಡ್ಕೊಂಡೆ ಕಾಲಲ್ಲಿ ಒದ್ಬಿಟ್ರಿ ಸರ್ ನನ್ನ ಅವರು. ಅರೇ ನಮ್ಮ ಒಂದು ಹೇಳ್ತೀನಿ, ನಿಮ್ಗೆ ಯಾವಾಗ ಬೇಜಾರಾಗುತ್ತೆ ನನಗೆ ಫೋನ್ ಮಾಡಿ ಮಾತಾಡಿ. ಒಂದು ಸದಾ ಕಾಲ ನಿಮ್ಗೆ ಹೇಳುವಂತದ್ದು, ಸಂಬಂಧಗಳಿಗೋಸ್ಕರ ಪ್ರೀತಿಗೋಸ್ಕರ ಭಿಕ್ಷೆ ಬೇಡಬಾರ್ದು. ಅದ್ ಎಂತವನೇ ಶ್ರೀಮನ್ ಆದ್ರೂ ಪರವಾಗಿಲ್ಲ, ಅದ್ ಎಂತ ಸೌಂದರ್ಯವಂತ ಆದ್ರೂ ಪರವಾಗಿಲ್ಲ, ಆಯ್ತಾ, ಸಂಬಂಧಗಳಿಗೋಸ್ಕರ ದಯವಿಟ್ಟು ಭಿಕ್ಷೆ ಬೇಡಬೇಡಿ. ನೀನ್ ಹೇಳ್ತಾ ಇದೀಯ ಕೂಲಿನಾಲಿ ಮಾಡಾದ್ರೂ ನಾನ್ ನಿನಗೆ ಒಬ್ಬ ಫ್ರೆಂಡ್ ಆಗಿ, ಒಬ್ಬ ನಿನ್ನ ಬದುಕಿಗೆ ಏನೆಲ್ಲ ಉಪಯೋಗ ಆಗ್ಬೇಕು, ನನ್ ಕೈಲಾದಷ್ಟು ನನ್ ಮಾಡ್ಕೊಂಡು ಒಬ್ಬ ಫ್ರೆಂಡ್ ಆಗಿರಿ ಅಂತ ನೀವು ಕೇಳ್ತಾ ಇದೀರ. ಬಟ್ ಅದಕ್ಕೆ ಯಾವುದು ಇಲ್ಲ ಹೌದು ಅನ್ಬೇಕಿತ್ತು, ಆದ್ರೆ ನಿಮ್ಮಂತವ್ರು ಇರಬಾರ್ದು, ನಿಮ್ಮಂತವ್ರು ಹೇಸ್ಗೆ ಈ ರೀತಿ ಮಾತಾಡ್ತಾರೆ ಅಂದ್ರೆ ಅವ್ರ ಮನಸ್ಥಿತಿನೇ ಹೇಸ್ಗೆ. ಅಂತವ್ರಿಂದ ನೀನ್ ದೂರ ಇದ್ದಷ್ಟು ನಿನ್ನ ಬದುಕು ನೆಮ್ಮದಿ ಆಗಿರುತ್ತಮ್ಮ. ಈ ಆಚೆಗಿನ ಸಮಾಜ ಆಡ್ಕೊಳ್ಳೋದು ಒಂದು ಕಡೆ, ಇಂಥವ್ರ ಸಹವಾಸ ಒಂದು ಕಡೆ, ಇವೆರಡು ಬೇಕಾ ನಿನ್ಗೆ? ದಯವಿಟ್ಟು ಅರ್ಥ ಮಾಡ್ಕೋ, ಯಾವುದು ಆಚೆಗಿನ ಸಮಾಜನೇ ನನ್ನ ಅವ್ರು ನಿಭಾಯಿಸದೆ ನನಗೆ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಇವಾಗ ಅಂತದ್ರಲ್ಲಿ. ಈ ಇಂಥವ್ರು ಮನಸ್ಥಿತಿಗಳ ಸಹವಾಸ ಬೇಕಾ ನಮಗೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮಾತಾಡಿ, ಫೋನ್ ಮಾಡಿ ಮಾತಾಡಿ, ಬಹಳ ಪ್ರೀತಿಯಿಂದ ನಾನು ಮಾತಾಡ್ತೀನಿ. ಬಟ್ ನಾನು ಹೇಳೋದು, ಸಂಬಂಧಗಳಲ್ಲಿ ಯಾವತ್ತು ಪ್ರೀತಿಗೋಸ್ಕರ ಬೇಡಬಾರ್ದು, ಅಲ್ಲಿ ನಿಮಗ್ ಬೆಲೆ ಇಲ್ಲ. ಹಾ ಸರ್.